ನಮಸ್ತೆ ಸ್ನೇಹಿತರೆ, ಇವತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು. ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿ ಆಪರೇಟಿಂಗ್ ಸಿಸ್ಟಮು ಎಷ್ಟು ಚೆನ್ನಾಗಿದೆ. ನಮಗೆ ಟ್ರೈನಿಂಗ್ ಕೊಡೋದಿಲ್ಲ, ನಮ್ಮ ಹತ್ರ ಕೆಲಸ ತೆಗೆಯುತ್ತೆ ಪ್ರಕೃತಿ. ಏನಾದ್ರೆ ಆಪರೇಟಿಂಗ್ ಸಿಸ್ಟಮು, ನಮಗೊಂದು ಕಾಲೇಜ್ ಇಲ್ಲ, ಸ್ಕೂಲ್ ಇಲ್ಲ, ಪ್ರಕೃತಿಯ ಪಾಠಶಾಲೆ ಪ್ರತಿಯೊಬ್ಬರದ್ದು ಒಂದೇ ಕ್ಲಾಸಲ್ಲಿ ಕೂಡಿಸೋದಿಲ್ಲ. ಪ್ರಕೃತಿ ಒಂದೇ ಮನೆಯಲ್ಲಿ ನಾಲ್ಕು ಅಣ್ಣ ತಮ್ಮಂದರು ಅಕ್ಕ ತಂಗಿರೆಲ್ಲ ಇದ್ರು, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದಾಗಿ ಮಾಡುತ್ತೆ ಪ್ರಕೃತಿ. ಆ ಪ್ರಕೃತಿ ಮಾತೆ ಒಂದು ಟೀಚರ್ ಇಲ್ಲ, ಬೆಲ್ ಇಲ್ಲ, ಪ್ರಯೋಗಶಾಲೆ ಇಲ್ಲ, ಆದರೂ ಎಲ್ಲ ಚೆನ್ನಾಗಿ ಕಲಿಸುತ್ತೆ. ಎಲ್ಲರಿಗೂ ಒಟ್ಟಿಗೆ ಕಲಿಸೋದಿಲ್ಲ, ಬೇರೆ ಬೇರೆಯಾಗಿ ಕಲಿಸುತ್ತೆ. ಏನು ಇದರ ಮಹಿಮೆ, ಪ್ರಕೃತಿಯ ವಿಚಿತ್ರ? ನಿಜವಾಗ್ಲೂ ಪ್ರಕೃತಿಯನ್ನು ಅರ್ಥ ಮಾಡ್ಕೋತಾ ಹೋದ್ರೆ ನಾವು ಜಗತ್ತಿನ ಅತ್ಯಂತ ಉನ್ನತ ಮಟ್ಟಕ್ಕೆ ಇರ್ತೀವಿ. ಮೋಸ್ಟ್ಲಿ ಎರಡನೇ ಮಹಾಯುದ್ಧ ಆದ್ಮೇಲೆ ಜಪಾನ್ ಅವರು ಅನುಸರಿಸಿದ್ದು ಇದನ್ನೇ ಅನ್ಸುತ್ತೆ. ಯಾವುದೇ ಒಬ್ಬ ಪ್ರೊಫೆಸರ್ ಆಗಲಿ, ಲೆಕ್ಚರರ್ ಆಗಲಿ, ಅವರ ವಿದ್ಯೆಯ ಉನ್ನತಿಯತ್ತ ಹೋದಾಗ ಅವನಲ್ಲಿ ಕೂಡ ಈ ಆಲೋಚನೆಗಳು ಬರುತ್ತೆ. ಯಾರ್ಯಾರ ಆಸಕ್ತಿಯ ವಿದ್ಯೆ ಅವರವರು ಕಲಿತರೆ ಹೇಗೆ? ಆಸಕ್ತಿ ಅಂದ ತಕ್ಷಣ ನಮಗೆ ಗೊತ್ತಾಗೋದು ನೋಡಿ, ಆಸಕ್ತಿ ಆಸಕ್ತಿ. ಆ ಮಗುವಿನಲ್ಲಿ ಆಸಕ್ತಿ ಇದ್ರೆ ಅವನಿಗೆ ಪಾಠಶಾಲೆನೆ ಬೇಕಿಲ್ಲ. ಮರುಭೂಮಿಯ ಮಧ್ಯದಲ್ಲಿ ಇಟ್ಟರು ಅವನು ಅದನ್ನು ಕಲಿತೆ ಕಲಿತಾನೆ. ಆಸಕ್ತಿಯ ಮೇಲೆ ಮಗು ಓದುವಂತ ಸಮಯ ಇವಾಗ ಇಲ್ಲ ಅನ್ಸುತ್ತೆ. ವೆಟರ್ನರಿಗೆ ಫುಲ್ ಡಿಮ್ಯಾಂಡ್ ಇದೆ, ಜಾಬ್ ಸಿಗ್ತಾ ಇದೆ ಅಂದ್ರೆ ಅವನಿಗೆ ಪ್ರಾಣಿಗೆ ಪ್ರೇಮ ಇಲ್ಲದೆ ಇದ್ರೂ ವೆಟರ್ನರಿ ಸೇರ್ಕೋತಾ ಇದ್ದಾನೆ. ಸೈನ್ಸ್ ಅಂದ್ರೆ ಗೊತ್ತೇ ಇಲ್ಲ ಅನ್ನೋರು ಸೈನ್ಸ್ ತಗೋತಾ ಇದ್ದಾರೆ. ಆರ್ಟ್ಸ್ ಅಂದ್ರೆ ನಮ್ಗೆ ಇಷ್ಟನೇ ಇಲ್ಲ, ಹಿಸ್ಟ್ರಿ ಅಂದ್ರೆ ಇಷ್ಟನೇ ಆಗಲ್ಲ ಅನ್ನೋರು ಹಿಸ್ಟ್ರಿಲಿ ಸ್ಕೋಪ್ ಇದ್ರೆ ಅದನ್ನ ತಗೊಂಡ್ಬಿಡ್ತಾ ಇದ್ದಾರೆ. ಆದ್ರೆ ಆಗಿದ್ದು ವಿಪರೀತ. ವೆಟರ್ನರಿಗೆ ತುಂಬಾ ಜಾಬ್ ಸಿಗ್ತಾ ಇದೆ ಅನ್ನೋವಾಗ 5 ವರ್ಷಕ್ಕೆ ಮುಂಚೆ ಕೋರ್ಸ್ ತಗೊಂಡು 5 ವರ್ಷದ ನಂತರ ಜಾಬ್ಸ್ ಬಂದಾಗೋಯ್ತು. ಮೆಡಿಕಲ್ಗೆ ಫುಲ್ ಡಿಮ್ಯಾಂಡ್ ಇದೆ ಅನ್ನುವಾಗ ಎಲ್ಲರೂ ಮೆಡಿಕಲ್ ಮಾಡಿ ಹೊರಗೆ ಬರೋ ಅಷ್ಟೊತ್ತಿಗೆ ಮನೆ ಮನೆಗೂ ಡಾಕ್ಟರ್ ಆಗೋಗಿದ್ರು. ಯಾಕೆ ಈ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ ನಾವು? ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಜೀವಿಗೂ ಕಾರಣವಿಲ್ಲದೆ ಜನ್ಮ ಕೊಡುವುದಿಲ್ಲ ಪ್ರಕೃತಿ. ಪ್ರತಿಯೊಂದು ಜೀವಿಯನ್ನು ಬಳಸ್ಕೊಳ್ಳುತ್ತೆ, ಆದರೆ ಮಾನವ ಮಾತ್ರ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾನೆ. ನಮ್ಮ ಮಕ್ಕಳಲ್ಲಿ ಈ ರೀತಿ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಹುರಿದುಂಬಿಸಿಕೊಂಡು ಹೋದ್ರೆ ಅವರು ವಿಶ್ವದಲ್ಲೇ ಅತಿ ಉನ್ನತವಾದ ಮಟ್ಟಕ್ಕೆ ಹೋಗುವುದರಲ್ಲಿ ಅಚ್ಚರಿಯೇ ಇಲ್ಲ. ಇದು ಮಕ್ಕಳು ಆದ್ಮೇಲೂ ಥಿಂಕ್ ಮಾಡಬಾರ್ದು. ಮಕ್ಕಳು ಇಲ್ಲದವರು, ಮದುವೆ ಇಲ್ಲದವರು ಈ ವಿಚಾರಗಳನ್ನು ತಿಳ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಮಕ್ಕಳು ಆಗುವ ಮುನ್ನವೇ ನಮ್ಮ ಮನಸ್ಥಿತಿ ಬದಲಾಗಬೇಕು. ಆಗ ಆ ಮನಸ್ಸಿನ ಸ್ಥಿತಿಗೆ ಅನುಸಾರವಾಗಿ ದೇವರು ಮಕ್ಕಳನ್ನು ಕೊಡ್ತಾರೆ. ಅದೇನೇ ಇರಲಿ, ಬನ್ನಿ ಇವಾಗ ಮಕ್ಕಳಿಗೆ ನೀವು ಇಂಥ ಪಜಲ್ಸ್ ತಂದ್ಕೊಡಿ. ನೋಡಿ, ಇದು ಬಣ್ಣ ಬಣ್ಣದಂಥ ಒಂದು ತ್ರಿಕೋನದ ರೂಬಿಕ್ಸ್ ಫಾರ್ ಎಕ್ಸಾಂಪಲ್. ಇದು ನೋಡಿ, ಇದು ಕೆಲವು ಮಕ್ಕಳು ನೋಡಿದ ತಕ್ಷಣ ನನಗೆ ಇದು ಬೇಕು ಅನ್ನತ್ತೆ. ಇಮ್ಮಿಡಿಯೇಟ್ಲಿ ಅವರಿಗೆ ತೆಗೆದುಕೊಡಿ. ಆ ಮಗುಗೆ ಅದರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ. ಏ, ಓದ್ ಹಾಳಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗ್ಬಿಡುತ್ತೆ, ನೀನು ಓದ್ಕೋ. ಇದನ್ನು ಕೇಳಿದ ತಕ್ಷಣ ಮಗು ಮೊಬೈಲು ಕೇಳುತ್ತೆ. ಇದನ್ನು ಕೇಳಿದ ತಕ್ಷಣ ಮಗು ಟಿವಿನೂ ಕಂಪ್ಯೂಟರ್ ಕೇಳುತ್ತೆ. ಯಾಕಂದ್ರೆ ಇದಕ್ಕೆ ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಹುಡುಕಾಟ ಶುರುವಾಗುತ್ತೆ. ಅದರಲ್ಲಿ ಗೂಗಲ್ ಬೇಕು, ಅದಕ್ಕೆ ಗೂಗಲ್ ಗುರು ಬೇಕು. ನಾವು ನಮ್ಮ ಭಾರತದಲ್ಲಿ ಈಗ ಮಕ್ಕಳನ್ನು ವಂಚಿಸುತ್ತಾ ಇರುವುದೇ ಅವರಿಗೆ ಗೂಗಲ್ನಿಂದ ನಾವು ದೂರ ಮಾಡ್ತಾ ಇದ್ದೀವಿ. ಗೂಗಲ್ ಅಂತಹ ಗುರು ಇನ್ನೊಂದಿಲ್ಲ, ಗೂಗಲ್ ಗುರು. ಆ ಗೂಗಲ್ ಗುರುವನ್ನು ನಾವು ಆರಾಧಿಸಬೇಕು. ಯಾಕಂದ್ರೆ 1,000 ಕೈ, 1,000 ಕಾಲು, 1,000 ತಲೆಗಳ ಸದ್ಗುರುವಾಗಿ ಕೂತಿದೆ. ನಾವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಇದೆ ಗೂಗಲ್. ಎಸ್ ಅಂದ ತಕ್ಷಣ 1,000 ಭಾಷೆಯಲ್ಲಿ 1,000 ಅರ್ಥಗಳನ್ನು ಹೇಳುತ್ತೆ. ನಮ್ಮ ಕಾಲದಲ್ಲಿ ಅವು ಇರಲಿಲ್ಲ. ನಾವು ಶಾಲೆಯಲ್ಲಿರುವ 10 ಗುರುಗಳನ್ನೇ ಆರಿಸಬೇಕಾಗಿತ್ತು. ಅವರು ಗೊತ್ತಿದ್ರೆ ಹೇಳೋರು, ಇಲ್ಲ ಅಂದ್ರೆ ಕೋಪ ಮಾಡ್ಕೊಳ್ಳೋರು ಇದ್ರು. ಇವಾಗ ಗೂಗಲ್ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಸರಿನೋ, ಉತ್ತರವೋ, ತಪ್ಪೋ, ಬಟ್ ನಮಗೆ ಅನೇಕ ಉತ್ತರಗಳನ್ನು ನಮ್ಮ ಎದುರುಗಿಡುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಮಕ್ಕಳಿಂದ ನಾವು ಮೊಬೈಲಿಂದ ದೂರ ಮಾಡೋದು ಬೇಡ. ಜನ ಎಲ್ಲ ಮೊಬೈಲ್ ಕೊಡಬೇಡಿ ಮಕ್ಕಳು ಹಾಳಾಗ್ತಾರೆ ಅಂತಾರೆ. ಆಕ್ಚುಲಿ ಮೊಬೈಲ್ ಕೊಡದಿದ್ರೆ ಮಕ್ಕಳು ಹಾಳಾಗ್ತಾರೆ. ಅದರಲ್ಲಿ ಕೆಟ್ಟದಿದೆಯಲ್ಲ ಅದೆಲ್ಲ ನೋಡ್ತಾರೆ ಅಂತಾರೆ. ನೋಡೋದು 3 ದಿವಸ 4 ದಿವಸ ನೋಡ್ಬೋದು, ಮತ್ತೆ ಪ್ರತಿಯೊಂದು ಎಗ್ಗುಟ್ಟಾಗುತ್ತೆ. ಎಗ್ಗುಟ್ಟು ಅಂದ್ರೆ ಈ ಸಿಹಿ ಜಾಸ್ತಿ ತಿಂದ್ರೆ ಹೇಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೋ ಹಾಗೆ ಪ್ರತಿಯೊಂದು ಯಾವುದು ಮಿತಿ ಮೀರಿ ಮಾಡೋದಿಲ್ಲ ಮಕ್ಕಳು. ಬೇಡ ಅಂದಷ್ಟು ಮಾಡುವುದು ಜಾಸ್ತಿ ಮಕ್ಕಳು. ನೀವು ಕೊಡಿಸದೇ ಇದ್ರೆ ನಿಮ್ಮ ಫೋನನ್ನೇ ಕದ್ದು ನೋಡ್ತಾರೆ. ಅದು ಬಿಡಿ, ನಂಬಬೇಕು ಮಕ್ಕಳನ್ನ. ಮಕ್ಕಳನ್ನ ನಾವು ಗೌರವಿಸಬೇಕು,
ಮುಗ್ಧ ಮಕ್ಕಳು. ನಾವು ಕರಪ್ಟ್, ನಮ್ಮಲ್ಲಿ ತುಂಬಾ ಮೋಸ ವಂಚನೆಗಳಿರುತ್ತೆ. ಮಕ್ಕಳೆಲ್ಲ ಬಿರೋದಿಲ್ಲ, ಬೆಳೀತಾ ಬೆಳೀತಾ ಬರೋ ಗುಣಗಳಿವೆಲ್ಲ, ಅರಿವೈರಿಗಳು. ಇದನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಮಾತಾಡೋಣ ನೋಡಿ. ಇದು ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಮಗುಗೆ ಒಂದು ಸ್ವಂತ ಬುದ್ಧಿ ಬೇಕು, ಆ ಬುದ್ಧಿಗೆ ಸಪೋರ್ಟ್ ಕೊಡುವಂತ ಒಂದು ಶಕ್ತಿ ಬೇಕು. ಅದಕ್ಕೆ ಗೂಗಲ್ ಸಪೋರ್ಟ್ ಮಾಡುತ್ತೆ. ಇಂಥವನ್ನೆಲ್ಲ ಕೊಡಿಸಿ ಮಕ್ಕಳಿಗೆ. ಇದು ಆಸಕ್ತಿ ಇಲ್ಲ. ದಾರಿಯಲ್ಲಿ ಮೊನ್ನೆ ಒಂದು ಘಟನೆ ನಡೀತು. 3 ವರ್ಷದ ಮಗು ಮಾರ್ಕೆಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ತಂದೆ ತಾಯಿ. ಆ ಮಗು ಒಂದು ಅಂಗಡಿ ಹತ್ರ ಬಲವಂತವಾಗಿ ನಿಲ್ಲಿಸ್ತಾ ಇದೆ ಅಪ್ಪ ಅಮ್ಮನ. ಏನು ಅಂತ ನೋಡಿದ್ರೆ ಆ ಅಂಗಡಿಯ ಒಂದು ಶೋಕೇಸ್ ಅಲ್ಲಿ ಪಿಯಾನೋ ಇದೆ. ಅದು ಬೇಕು ಅದು ಬೇಕು ಅಂತ ಹಠ ಹಿಡಿದಿದೆ. ಅವರು ಕೊಡಿಸಿಲ್ಲ ಆ ಮಗುನ. ಏ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಕೊಡಿಸ್ಬೇಕು ಅಂತ. ಆ ಮಗುನ ಮನೆಗೆ ಕರ್ಕೊಂಬಂದಿದ್ರು. ಆ ಮನೆಯಲ್ಲಿರೋ ಪಿಯಾನೋನ ಬಿಡ್ತಾ ಇಲ್ಲ ಅದು. ಅವ್ರಿಗೆ ಬೈದು ಆ ಮಗುನ ಇವತ್ತಿಂದ ಇವತ್ತೇ ಮಾರ್ಕೆಟ್ಗೆ ಹೋಗಿ ಪಿಯಾನೋ ತೆಗೆದುಕೊಂಡು ಆ ಮಗು ಮುಂದೆ ಇಡಬೇಕು ಅಂತ ಹಠ ಮಾಡ್ದ ಇವನು. ಆ ಪಿಯಾನೋ ಮಾಡಿತು. ಆ ಮಗು ಒಂದು ರಾತ್ರಿ ಆ ಪಿಯಾನೋ ಬಿಡ್ಲಿಲ್ವಂತೆ. ಯಾವ ಗುರುನೂ ಇಲ್ಲ, ಅದು ಹಿಂದಿನ ಜನ್ಮದ ಸಂಸ್ಕಾರ ಇರ್ಬೋದು. ಆ ಪಿಯಾನೋಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಹಿಂದಿ ಹಾಡನ್ನ ಅದು ಬಾರಿಸ್ತಾ ಇದೆಯಂತೆ ಮಗು. ಇದು ಆಸಕ್ತಿ. ಆಸಕ್ತಿ ಅನ್ನುವುದು ಸೂರ್ಯನ ಕಿರಣವನ್ನ ಯಾವುದೇ ಒಂದು ಏಜೆಂಟ್ ಇಲ್ಲದೆ ನಮಗೆ ಮುಟ್ಟುವಂಗೆ ಮಾಡುತ್ತೆ. ಅಂದ್ರೆ ಗುರು ಆಂಜನೇಯ ಹುಟ್ಟಿದ ತಕ್ಷಣ ಸೂರ್ಯನ ಕಡೆ ಹಾರದಂತೆ. ಹಂಗೆ ಮಗು ಆಸಕ್ತಿ ಬಂದಿದ್ದನ್ನ ದಯವಿಟ್ಟು ಅಡ್ಡ ಮಾಡಬೇಡಿ. ಆವಾಗ ನಿಮ್ಮ ಮಕ್ಕಳು ತುಂಬಾ ಮೇಲ್ ಬರ್ತಾರೆ. ಅನುಮಾನಿಸಬೇಡಿ ಮಕ್ಕಳನ್ನ. ತಪ್ಪು ಮಾಡಿದ್ರು ಪರವಾಗಿಲ್ಲ, ಗಮನಿಸಿ ಗಮನಿಸಿದ ಹಾಗೆ ಇರಿ, ಸರಿ ಹೋಗುತ್ತೆ ಮಕ್ಕಳು. ಯಾಕಂದ್ರೆ ಈ ಜಗತ್ತು ಡ್ರೈವಿಂಗ್ ಇದ್ದ ಹಾಗೆ, ಪಕ್ಕಕ್ಕೆ ಹೋದ್ರೂ ಕೂಡ ಯಾರು ನೋಡ್ಲಿಲ್ಲ ಅಂತ ಮತ್ತೆ ರೋಡಿಗೆ ಬಂದ್ಬಿಡುತ್ತೆ ಮಗು. ಅದು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಕೂಡ ಯಾರು ನೋಡ್ಲಿಲ್ಲ ಬಿಡಿ ಅಂತ ಹೇಳಿ ಮತ್ತೆ ರಸ್ತೆಗೆ ಬರುತ್ತೆ. ಯಾರಿಗೂ ಆಕ್ಸಿಡೆಂಟ್ ಮಾಡ್ಕೊಳಕ್ ಇಷ್ಟ ಇರೋದಿಲ್ಲ. ಇದನ್ನ ನೋಡಿ, ಇದನ್ನ ಎಷ್ಟು ಚೆನ್ನಾಗಿ ದೇವರು ಮಾಡಿದ್ದಾರೆ. 36 ಮುಖಗಳು ಸೇರಿ 4 ತ್ರಿಕೋನಗಳಿದೆ. ಇದರಲ್ಲಿ ಪಿರಮಿಡ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಇದರಲ್ಲಿ ಟೋಟಲ್ 720 ಡಿಗ್ರಿ ಇದೆ. ಒಂದು ಕೋನ 60 ಡಿಗ್ರಿ, 6 × 3 = 18 ಡಿಗ್ರಿ, 18 × 4 = 720. ಅಂದ್ರೆ ತ್ರಿಕೋನಂ ರಾಜಕೋಪಂ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಮನೇಲಿ ತ್ರಿಕೋನ ಇಡಬಾರ್ದು. ಆದ್ರೆ ಈ ತ್ರಿಕೋನಗಳು 4 ಸೇರಿ 2 ವೃತ್ತಗಳಾಗುತ್ತೆ. ವೃತ್ತ ಪವಿತ್ರ ಪರಿಪೂರ್ಣ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಗಮನಿಸಬೇಕು ನಾವು. ತ್ರಿಕೋನಗಳು ಇರೋದು ಶ್ರೀಯಂತ್ರದಲ್ಲಿ. ಶ್ರೀಯಂತ್ರದಲ್ಲಿ 43 ತ್ರಿಕೋನಗಳಿರುತ್ತೆ. ಹಾಗಾಗಿ ಯಂತ್ರಗಳಲ್ಲಿ ಮಾತ್ರ ತ್ರಿಕೋನ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಅರ್ಥಗಳಿದೆ ಬಿಡಿ. ಅದು ವೈಜ್ಞಾನಿಕವಾಗಿ ನಾವು ಅದನ್ನು ಪರಿಶೀಲನೆ ಮಾಡಬಹುದು. ಬಟ್ ಈ ರೂಬಿಕ್ ಕ್ಯೂಬ್ ನೋಡಿ, ಅನೇಕ ಬಣ್ಣಗಳಿಂದ ವಿಭಜನೆ ಆಗಿದೆ. ಇದನ್ನ ನಾವು ಒಂದೇ ಬಣ್ಣ ಮಾಡಬಹುದು. ಇದನ್ನ ಮಕ್ಕಳು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಇದು ಪ್ರಕೃತಿಯನ್ನ ಪ್ರತಿನಿಧಿಸುತ್ತೆ. ಎಷ್ಟು ಮೂವ್ಸ್ ಅಲ್ಲಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಅದು ಪ್ರಕೃತಿಗೆ ಹೊಂದುತ್ತೆ. 360 ವೃತ್ತ ಹಾಕಿದ ತಕ್ಷಣ ಭೂಮಿ ಒಂದು ಸೂರ್ಯನಿಗೆ ಸುತ್ತು ಸುತ್ತುತ್ತೆ. ಹಾಗೆ ಇದರಲ್ಲೂ ಅಷ್ಟೆ, ಇದರಲ್ಲಿ ಲೆಕ್ಕಾಚಾರದಿಂದ ನಡೆಯುತ್ತೆ. ಆದರೆ ನಮಗೆ ಬಿಗಿನಿಂಗ್ ಅಲ್ಲಿ ಗೊತ್ತಾಗೋದಿಲ್ಲ. ಮತ್ತೆ ನೋಡಿದ್ರೆ ಖುಷಿಯಾಗುತ್ತೆ. ನೋಡಿ ಬನ್ನಿ ಮಾಡೋಣ. ಇವಾಗ ಒಂದು ಪ್ರತಿಯೊಂದಕ್ಕೂ ಕೊನೆಗಳನ್ನ ಸರಿ ಮಾಡ್ಬೇಕು ನಾವು. ಒಳಗಡೆ ಬಿಂದುವಿನ ಕಡೆ ನಡಿಬೇಕು. ಅದಕ್ಕೆ ಪ್ರತಿಯೊಂದು ಮೊದಲೊಂದು ಬೇಸ್ ತಳ, ನಾವು ಇರುವ ತಳವನ್ನ ನಾವು ಗೆಲ್ಲಬೇಕು. ನೋಡಿ ಈ ತಳವನ್ನ ಗೆಲ್ಲಬೇಕು. ಈ ತಳವನ್ನ ಸಿದ್ಧ ಮಾಡ್ಕೊಳ್ಳೋಣ. ನೋಡಿ ನೋಡಿ, ಈ ತಳ ಸಿದ್ಧ ಆಯ್ತು. ಇದು ನೀವು ಕಲಿಬೇಕು. ತುಂಬಾ ಮಜಾ, ತುಂಬಾ ಖುಷಿ ಸಿಗುತ್ತೆ. ಇದೊಂದು ಅದ್ಭುತ, ಇದೊಂದು ಅದ್ಭುತ ವಿದ್ಯೆ. ನೋಡಿ, ಇದು ಬಂತು, ಇನ್ನು ಇದೊಂದು ಉಳಿತು. ಇದನ್ನ ನಾವು ಮಾಡ್ಕೋಬಹುದು. ನೋಡಿ, ತಳ ಬಂತು, ಅದರ ಮೇಲ್ಭಾಗ ಬಂತು. ಇನ್ನು ಮೇಲಿರೋದು ಗೋಪುರ ಮಾತ್ರ. ಗೋಪುರನ ಇವಾಗ ಮಾಡ್ತಾ ಹೋಗೋಣ ನಾವು. ಈಗ ಮಾಡಿದ್ಮೇಲೆ ಇವಾಗ ಹೆಡ್ಲೈಟ್ಸ್ ತರ ಬಂತು ನೋಡಿ, ಬೆಕ್ಕಿನ ಕಣ್ಣಿನ ತರ. ಇನ್ನು ಒಂದೇ ಸ್ಟೆಪ್ ಅಲ್ಲಿ ಇದು ಬಂದ್ಬಿಡುತ್ತೆ. 1, 2, 3, 4, 5, 6, 7 ನೋಡಿ, ಎಲ್ಲಾ ಬಣ್ಣಗಳು ಬಂದ್ಬಿಡ್ತವೆ. ಇದು ನೀವು ಮಾಡ್ತಾ ಹೋದ್ರೆ
ತಿಂಗಳುಗಟ್ಟಲೆನೂ ಆಗ್ಬೋದು, ಆದರೆ ಮಕ್ಕಳು ಇದನ್ನು ಬೇಗ ಸಾಲ್ವ್ ಮಾಡ್ತಾರೆ. ಇಂಥವನ್ನೆಲ್ಲ ತೆಕ್ಕೊಡಿ ಮಕ್ಕಳಿಗೆ, ಯಾವುದನ್ನು ಇಲ್ಲ ಅನ್ಬೇಡಿ. ಮಗು ಏನು ಬಯಸಿದ್ರೆ, ನಿಮ್ಮ ಸಂಪಾದನೆಯ ಮಿತಿಯಲ್ಲಿದ್ದರೆ ತಂದುಕೊಡಿ. ಒಂದು ವೇಳೆ ನೀವು ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಅನ್ಬೋದು ಏ ಅವ್ನು ಬೈಕ್ ಕೇಳ್ತಾನೆ, ಕಾರ್ ಕೇಳ್ತಾನೆ, ಎಲ್ಲಿಂದ ತಂದ್ಕೊಡೋದು ಅಂತ. ಮಕ್ಕಳು ಇಲ್ಲದ್ದು ಕೇಳುವುದು ವಿಪರೀತವಾದಾಗ, ನಾವು ಕೇಳಿದ್ದೆಲ್ಲ ಇಲ್ಲ ಅಂದಾಗ ಮಕ್ಕಳು ಇಲ್ಲದ್ದು ಕೇಳೋಕೆ ಶುರು ಮಾಡ್ತಾರೆ. ಆವಾಗ ನಾವು ಅದು ಕೊಡ್ಸೋಕ್ಕಾಗಲಿಲ್ಲ, ಇದಾದರೂ ಕೊಡಿಸೋಣ ಅಂತ ಮಾಡ್ತೀವಿ ಅಂತ. ಆದರೆ ಮಕ್ಕಳನ್ನ ನಾವು ಕೇಳಿದ್ದು ಕೊಡಿಸೋದಕ್ಕೆ ಶುರುವಾದಾಗ ಮಕ್ಕಳು ಇಲ್ಲದ್ದು ಕೇಳದೇ ಇರೋದನ್ನ ಶುರು ಮಾಡ್ತಾರೆ. ಇಲ್ಲದ್ದು ಕೇಳಕ್ಕೆ ಹೋಗಲ್ಲ ಮಕ್ಕಳು. ತಂದೆ ತಾಯಿಗಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೇ ಪ್ರತಿಯೊಂದು ಮಗು ಕೇಳೋದು. ಒಂದು ಐಸ್ ಕ್ರೀಮ್ ಕೂಡ ಅಷ್ಟೇ, ಕಣ್ಣಲ್ಲೇ ಮಾತಾಡುತ್ತೆ ಮಕ್ಕಳು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಪಡೆಯುವುದಲ್ಲ, ಪಡೆದ ಮಕ್ಕಳನ್ನು ಬೆಳೆಸುವುದು ಇಂಪಾರ್ಟೆಂಟ್. ಇನ್ನು ಕೊನೆಗೆ ಒಂದು ಪಾಯಿಂಟ್ ಹೇಳಿ ಇವನು ಈ ಲೈವನ್ನು ಮುಕ್ತಾಯ ಮಾಡ್ತಾನೆ. ಏನು ಮಕ್ಕಳು ಅಂದರೆ ಏನು? ತುಂಬ ಜನ ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ನೋಡಿ, ತುಂಬ ಜನ ದೇವರು ನಾಲ್ಕು ಹೆಣ್ಮಕ್ಕಳನ್ನು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಹರಕೆ ಮಾಡಿಕೊಂಡು ದೇವರಿಗೆಲ್ಲ ಓಡಾಡಿಕೊಂಡು ನಮಗೊಂದು ಗಂಡು ಮಗು ಬೇಕು ಅಂತ ದೇವ್ರ ಹತ್ರ ಗಂಡು ಮಗುನ ಪಡೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ. 100 ದೇವರುಗಳನ್ನು ಮೆಚ್ಚಿಸಿ 100 ಹೆಸರುಗಳು ಇಟ್ಬಿಡ್ತಾರೆ ಆ ಮಗುಗೆ. ಕಡೆಗೆ ಮತ್ತೆ ಏನಾಗುತ್ತೆ, ದೇವರು ಆ ಹೆಣ್ಮಕ್ಕಳನ್ನೆಲ್ಲ ಅವ್ರವ್ರ ಕಾಲ ಮೇಲೆ ನಿಲ್ಲಿಸಿಬಿಟ್ಟು ಕೋಟ್ಯಾಧಿಪತಿಗಳು ಮಾಡಿಬಿಡ್ತಾರೆ. ಇವನು ಮಾತ್ರ ಏನಕ್ಕೂ ಕೆಲಸಕ್ಕೆ ಬರದಂಗ ಆಗ್ಬಿಡ್ತಾನೆ. ಯಾಕೆಂದರೆ ಅವರೆಲ್ಲ ಕೇಳದೆ ಪಡೆದ ಮಕ್ಕಳು, ಇವ ಕೇಳಿ ಪಡೆದ ಮಗು. ಅವಾಗ ದೇವರು ಹೇಳ್ತಾನೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥು ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ. ಅಂದ್ರೆ ಅರ್ಜುನ, ನೀನು ಕಾರ್ ಕೇಳ್ಬೇಡ ನನ್ನ ಹತ್ರ. ನೀನ್ ಕಾರ್ ಕೇಳಿದ್ರೆ ನಾನು ಕಾರ್ ಕೊಟ್ಬಿಡ್ತೀನಿ, ಪೆಟ್ರೋಲ್ಗೆ ಮತ್ತೆ ಬಂದು ಓಡ್ ಬರ್ತೀಯ, ಅಯ್ಯೋ ಕೃಷ್ಣ ಪೆಟ್ರೋಲ್ ಇಲ್ಲ ಕಾರ್ ನಿಂತೋಗಿದೆ ಅಂತ. ಅದೇ ನಾನೇ ನಿನ್ನ ಪರಿಸ್ಥಿತಿನ ನೋಡಿಕೊಂಡು ಕಾರ್ ಕೊಟ್ರೆ ಅದ್ರ ಜೊತೆ ಪೆಟ್ರೋಲ್ ಕೂಡ ಕೊಡ್ತೀನಿ. ನೀನು ಮಗುನ್ ಕೇಳ್ಬೇಡ, ಮಗು ನಾನೇ ಒಂದು ವೇಳೆ ಕೊಟ್ರೆ ಆ ಮಗುವಿನ ಜೀವನ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಕೇಳಿದ್ರೆ ಪ್ರತಿಯೊಂದಕ್ಕೂ ಓಡ್ ಬರ್ತೀಯ, ಸ್ಕೂಲ್ ಸೀಟ್ಗೆ ಓಡ್ ಬರ್ತೀಯ, ಬೆಳೆದ ಮೇಲೆ ಶರ್ಟ್ಗೆ ಓಡ್ ಬರ್ತೀಯ, ಪ್ಯಾಂಟ್ಗೆ ಓಡ್ ಬರ್ತೀಯ, ಸೈಕಲ್ಗೆ ಓಡ್ ಬರ್ತೀಯ, ಬೈಕ್ಗೆ ಓಡ್ ಬರ್ತೀಯ, ಆ ಮಗುಗೆ ಒಡವೆಗೆ ಓಡ್ ಬರ್ತೀಯ, ಮದುವೆಗೆ ಓಡ್ ಬರ್ತೀಯ, ಪ್ರತಿಯೊಂದು ಕೇಳ್ತಾ ಭಿಕ್ಷುಕನಾಗ್ಬಿಡ್ತೀಯ. ಅದೇ ನೀನು ಕೇಳದೆ ಇದ್ದಾಗ ನಾನು ಕೊಟ್ಟದ್ದಕ್ಕೆ ನಾನು ಜವಾಬ್ದಾರನಾಗಿ ನಿನಗೆಲ್ಲ ಕೊಡ್ತೀನಿ ಅಂತ. ಹಾಗಾಗಿ ನೀವು ದೇವ್ರನ್ನ ಏನಾದರೂ ಕೇಳಿದ್ರೆ ಅದರ ಜವಾಬ್ದಾರಿ ನೀವು ತಗೋಬೇಕಾಗತ್ತೆ. ಕೇಳದೆ ಇದ್ರೆ ಅವನೇ ಎಲ್ಲ ಕೊಡ್ತಾನೆ, ಈ ಕೆಲಸ ಮಾಡಪ್ಪ ಇದಕ್ಕೆ ಇಷ್ಟು ಖರ್ಚಾಗತ್ತೆ ನೀನು ಅದನ್ನು ಜೋಬ್ ಇಟ್ಕೋ. ಹೀಗೆ ದೇವರು ನಮ್ಮನ್ನ ಸಲಹುತ್ತಾರೆ. ದೇವರ ಮನಸ್ತತ್ವನ ಅರ್ಥ ಮಾಡ್ಕೊಳ್ಳೋರು ದೇವರನ್ನ ಏನೂ ಕೇಳೋದಿಲ್ಲ. ಯಾಕಂದ್ರೆ ದೇವರು ಪ್ರಕೃತಿ ನಮ್ಮನ್ನ ಹುಟ್ಟಿಸಿರೋದೇ ನಮ್ಮಿಂದ ಕೆಲಸ ತೆಗಿಯೋದಕ್ಕೆ. ಕೆಲಸ ತೆಗಿಬೇಕು ಅಂದ್ರೆ ನಮ್ಗೆ ಕೆಲಸ ಕೊಡಲೇಬೇಕು, ಕೆಲಸ ಕೊಡಬೇಕು ಅಂದ್ರೆ ನಮ್ಮನ್ನು ಸಾಕಲೇಬೇಕು. ಇದು ನಮಗೆ CMD ಮಾಡಿದ ಮೇಲೆ ಮರ್ಸಿಡಿಸ್ ಕೊಡದೆ ಇರ್ತಾರ ದೇವರು. ಆ ದೇವರು ಇಷ್ಟದಂಗೆ ನಾವು ನಡ್ಕೊಂಡ್ರೆ ಕೆಲಸ ಕಂಟಿನ್ಯೂ ಆಗುತ್ತೆ. ಇಷ್ಟದಂಗ್ ಹಾಗೆ ನಡ್ಕೊಳ್ಳದೆ ಇದ್ರೆ ನಾವು ಅಯ್ಯೋ ದೇವ್ರು ಇದು ವೇಸ್ಟ್ ಪ್ರಾಡಕ್ಟು, ಇದು ಡಿಸ್ಟರ್ಬ್ಡ್ ಪ್ರಾಡಕ್ಟು ಅಂತ ಬಿಟ್ಟುಬಿಡ್ತಾರೆ. ಅದಕ್ಕೆ ಪ್ರಕೃತಿ ಜೊತೆ ಹೊಂದ್ಕೊಂಡು ಬದುಕೋದಕ್ಕೆ ಕಲಿಯೋಣ. ತುಂಬ ಇಂಟ್ರೆಸ್ಟಿಂಗ್ ಜೀವನ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ, ನೀವೆಲ್ಲ ಬಂದು ಇವನನ್ನು ಹರಿಸಿದ್ರಿ, ಇವನ ಮಾತು ಕೇಳ್ತಾ ಇರ್ತೀರಿ. ಇವನು ಪ್ರತಿಯೊಂದು ಆಲೋಚನೆ ಬಂದ ತಕ್ಷಣ ನಿಮ್ಮ ಹತ್ರ ಹಂಚ್ಕೋತಾ ಇರ್ತಾನೆ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.